ನಮಸ್ಕಾರ. ಥೈರಾಯ್ಡ್ ಅನ್ನೋದು ಕಾಯಿಲೆನಾ? ಇದನ್ನು ಕ್ಲಾರಿಫೈ ಮಾಡೋದಕ್ಕೆ ಬಂದಿರೋದು ನಾನು ಡಾಕ್ಟರ್ ಸಂದೀಪ್ ನಾಯಕ್, ಡೈರೆಕ್ಟರ್ ಆಫ್ ಸರ್ಜಿಕಲ್ ಆಂಕಾಲಜಿ, ಫೋರ್ಟಿಸ್ ಹಾಸ್ಪಿಟಲ್, ಬನ್ನಗಟ್ಟ ರೋಡ್, ಬ್ಯಾಂಗ್ಳೂರ್. ನಾವು ತುಂಬ ಜನಕ್ಕೆ ಹೇಳೋದು ಕೇಳಿದ್ದೀವಿ, ಥೈರಾಯ್ಡ್, ನನಗೂ ಥೈರಾಯ್ಡ್ ಇದೆ, ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದರೆ ಒಂಥರ ಥೈರಾಯ್ಡ್ ಅನ್ನೋದನ್ನೇ ಕಾಯಿಲೆ ಥರ ಹೇಳ್ತಾರೆ. ಆದರೆ ಥೈರಾಯ್ಡ್ ಅನ್ನೋದು ಕಾಯಿಲೆನಾ? ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ. ಥೈರಾಯ್ಡ್ ಅನ್ನೋದು ನಮ್ಮಲ್ಲಿರುವಂಥ ಒಂದು ಗ್ರಂಥಿ, ಅದು ಕತ್ತಲಿ ನಮ್ಮ ಕೆಳಗಡೆ ಭಾಗದಲ್ಲಿರುತ್ತೆ, ಈ ಜಾಗದಲ್ಲಿ. ಅದರ ಕೆಲಸ ಹಾರ್ಮೋನನ್ನು ಸೆಕ್ರೇಟ್ ಮಾಡೋದು. ಥೈರಾಯ್ಡ್ ಹಾರ್ಮೋನ್ ಅಂತ ಬರುತ್ತೆ. ಈ ಥೈರಾಯ್ಡ್ ಹಾರ್ಮೋನನ್ನು ಸೆಕ್ರೇಟ್ ಮಾಡುತ್ತೆ, ಮಾಡಿ ನಮ್ಮ ಬಾಡಿಯ ಮೆಟಬಾಲಿಸಮ್ನ ಅದು ಮ್ಯಾನೇಜ್ ಮಾಡುತ್ತೆ, ತುಂಬ ಕೆಲಸ ಮಾಡುತ್ತೆ ಅದು. ಸೊ ಈ ಗ್ರಂಥಿನಲ್ಲಿ ಹಲವಾರು ಪ್ರಾಬ್ಲಮ್ಗಳು ಬರಬಹುದು. ಈ ಪ್ರಾಬ್ಲಮ್ಗಳನ್ನು ನಾನು ನಿಮ್ಗೆ ಹೇಳಬೇಕು ಅಂದರೆ ಮುಖ್ಯವಾಗಿ ಎರಡು ಗ್ರೂಪಲ್ಲಿ ಹಾಕ್ಬೋದು. ಒಂದು ಫಂಕ್ಷನಲ್ ಪ್ರಾಬ್ಲಮ್, ಅಂದರೆ ಅದು ಕೆಲಸ ಹೇಗೆ ಮಾಡ್ತಾ ಇದೆ ಅಥವಾ ಕೆಲಸ ಸರಿಯಾಗಿ ಮಾಡದೇ ಇರೋದ್ರಿಂದ ಬರುವಂಥ ಪ್ರಾಬ್ಲಮ್. ಎರಡನೇದು ಸ್ಟ್ರಕ್ಚರಲ್ ಪ್ರಾಬ್ಲಮ್, ಅಂದರೆ ಅದರೊಳಗಡೆ ಗೆಡ್ಡೆಗಳು ಡೆವಲಪ್ ಆಗಿರುವಂಥ ಪ್ರಾಬ್ಲಮ್ಗಳು. ಫಂಕ್ಷನಲ್ ಪ್ರಾಬ್ಲಮ್ ಅಂದಾಗ ಬರುವಂಥದ್ದು ಮುಖ್ಯವಾಗಿ ಜಾಸ್ತಿ ಕೆಲಸ ಮಾಡಬಹುದು ಅಥವಾ ಕಡಿಮೆ ಕೆಲಸ ಮಾಡ್ಬೋದು. ಜಾಸ್ತಿ ಕೆಲಸ ಮಾಡಿದಾಗ ನಾವು ಅದಕ್ಕೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅಂದರೆ ಜಾಸ್ತಿ ಹಾರ್ಮೋನ್ನ ಬಿಡುಗಡೆ ಮಾಡ್ತಾ ಇದೆ. ಅದರಿಂದ ಶರೀರದಲ್ಲಿ ತುಂಬ ಪ್ರಾಬ್ಲಮ್ಗಳು ಬರುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಜನಗಳಿಗೆ ಎದೆ ದಬ ದಬ ಹೊಡೆಯುತ್ತೆ, ತುಂಬ ಎಲ್ಲ ಪ್ರಾಬ್ಲಮ್ಗಳಿದೆ. ಅದನ್ನು ನಾವು ಮೇಯ್ನಾಗಿ ಮೆಡಿಕಲಿ ಮ್ಯಾನೇಜ್ ಮಾಡ್ತೀವಿ, ಅಂದರೆ ಅದಕ್ಕೆ ಹಲವಾರು ಟ್ರೀಟ್ಮೆಂಟ್ಗಳಿದೆ, ಮೆಡಿಸನ್ಸ್ ಇದೆ, ರೇಡಿಯೋ ಅಯೋಡಿನ್ ಥೆರಪಿ ಅಂತ ಇದೆ, ಆಗದೇ ಇದ್ರೆ ಸರ್ಜರಿ ಮಾಡ್ತೀವಿ. ಹೈಪೋಥೈರಾಯ್ಡಿಸಮ್ ಅನ್ನೋದು ಥೈರಾಯ್ಡ್ ಕಡಿಮೆ ಕೆಲಸ ಮಾಡಿದಾಗ ಬರುವಂಥದ್ದು. ಇದು ಸಾಮಾನ್ಯವಾಗಿ ಜನ ಯಾವಾಗಲೂ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂದಾಗ ಈ ಹೈಪೋಥೈರಾಯ್ಡಿಸಮನ್ನು ಹೇಳ್ತಾ ಇರೋದವರು, ಅಂದರೆ ಥೈರಾಯ್ಡ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು ಥೈರಾಯ್ಡ್ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಕೊಡ್ತೀವಿ, ಒಂದು ಟ್ಯಾಬ್ಲೆಟ್, ಡೈಲಿ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ. ಅದು ಜಸ್ಟ್ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ, ಅದು ಏನು ಕೆಲಸ ಮಾಡ್ತಾ ಇಲ್ವೋ ಅದರ ರೀಪ್ಲೇಸ್ಮೆಂಟ್ ಇದು. ಇನ್ನು ಬರುವಂಥದ್ದು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್, ಅಂದರೆ ಗೆಡ್ಡೆಗಳು. ಗೆಡ್ಡೆಗಳು ಅಂದರೆ ಅದರಲ್ಲಿ ಕೊಲಾಯ್ಡ್ ನಾಡ್ಯೂಲ್ಸ್ ಅಂತ ಬರ್ಬೋದು, ಅಂದರೆ ಒಂದು ಅದರ ಒಂಥರ ಬಾಲ್ ಫಾರ್ಮ್ ಆಗುತ್ತೆ, ಅದರಲ್ಲಿ ನೀರು ತುಂಬಿಕೊಂಡಿರುತ್ತೆ, ಅದು ಕೊಲಾಯ್ಡ್ ನಾಡ್ಯೂಲ್ ಅಂತೀವಿ. ಅಥವಾ ಅದರಲ್ಲಿ ಬೇರೆ ಬೇರೆ ಟೈಪ್ ಗೆಡ್ಡೆಗಳು ಬರ್ಬೋದು, ಕ್ಯಾನ್ಸರು ಬರ್ಬೋದು, ಅಥವಾ ಹೈಪರ್ ಪ್ಲಾಸ್ಟಿಕ್ ನಾಡ್ಯೂಲ್ ಅಂತ ಹೇಳ್ತೀವಿ, ಅದು ಬರ್ಬೋದು. ಸೊ ಗೆಡ್ಡೆಗಳು, ಹಲವಾರು ಥರದ ಗೆಡ್ಡೆಗಳು ಬರುತ್ತೆ ಥೈರಾಯ್ಡ್ ಗ್ಲ್ಯಾಂಡಲ್ಲಿ, ಆದರೆ ಇವೆಲ್ಲನೂ ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸೊ ಥೈರಾಯ್ಡಲ್ಲಿ ಮುಖ್ಯವಾಗಿ ಬರುವಂಥದ್ದು ಫಂಕ್ಷನಲ್ ಪ್ರಾಬ್ಲಮ್ ಮತ್ತು ಸ್ಟ್ರಕ್ಚರಲ್ ಪ್ರಾಬ್ಲಮ್. ಸೊ ಥೈರಾಯ್ಡ್ ಪ್ರಾಬ್ಲಮ್ ಅಥವಾ ಥೈರಾಯ್ಡ್ ಅನ್ನೋದು ಕಾಯಿಲೆ ಅಲ್ಲ, ಥೈರಾಯ್ಡಲ್ಲಿ ಹಲವಾರು ಕಾಯಿಲೆಗಳು ಬರುತ್ತೆ. ಇದೇ ನನ್ನ ಈ ವಿಡಿಯೋನ ಮುಖ್ಯ ಉದ್ದೇಶ. ಥ್ಯಾಂಕ್ ಯು.